ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ಬಿ. ನಮಸ್ಕಾರ. ನೀವತ್ತು ನೋಡ್ತಿದ್ದೀರಾ ಸ್ವೀಟ್ ಪೊಂಗಲ್. ತುಂಬ ಈಸಿಯಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಈ ವೀಕೆಂಡಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ದಿ ಕೂಡ. ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಸ್ವೀಟ್ ಪೊಂಗಲ್ನ ಟ್ರೈ ಮಾಡಿ. ಹಾಗಾದರೆ ಬನ್ನಿ, ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ಸ್ವೀಟ್ ಪೊಂಗಲ್ ಮಾಡೋಕ್ಕೆ ಇಲ್ಲಿ ನಾನು 1/4 ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಿನಿಮಮ್ ಅಂದರೆ ಒಂದು 5 ಮಿನಿಟ್ಸ್ ಆದರೂ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡ್ತಿದ್ರಲ್ಲ, ಕಲರ್ ಚೇಂಜ್ ಆಗಿದೆ. ಇಷ್ಟು ತನಕನೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಅದೇ ಕುಕ್ಕರ್ಗೆ 1/4 ಕಪ್ಪಷ್ಟು ಅಕ್ಕಿನ ಹಾಕೊತಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದು 2-3 ಸರಿ. ಸೊ ಇವಾಗ ನಾವು ಅಕ್ಕಿ ಬೇಳೆ 2 ಸೇರಿ 1 ಕಪ್ ತಗೊಂಡಿದ್ದೀವಿ. ಅದಕ್ಕೆ 2 ಕಪ್ಪಷ್ಟು ನೀರು ಹಾಕಿ 2 ವಿಷಲ್ ಬರಬೇಕು. ಅಷ್ಟರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಫ್ರೈಯಿಂಗ್ ಪ್ಯಾನಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ಅದು ಸ್ವಲ್ಪ ಮೆಲ್ಟ್ ಆಗಿದೆ. ಎಷ್ಟು ಬೇಕೋ ಅಷ್ಟು ಗೋಡಂಬಿನ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಆದಮೇಲೆ ಡ್ರೈ ಗ್ರೇಪ್ಸ್ನ ಹಾಕೊತಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ನೋಡ್ತಿದ್ರಲ್ಲ, ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ, 1/2 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮೆಲ್ಟ್ ಆಗಬೇಕು ಈ ಬೆಲ್ಲ ಎಲ್ಲ. ಪಾಕ ಏನು ಬರೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಮೆಲ್ಟ್ ಆಗಿ ಒಂದು ಕುದಿ ಬಂದರೆ ಸಾಕು. ನೋಡ್ತಿದ್ರಲ್ಲ, ಈ ಟೈಮಲ್ಲಿ ಸ್ವಿಚ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಇಲ್ಲಿ 2 ವಿಷಲ್ಸ್ ಕೊಟ್ಟಿದ್ದೀನಿ. ಕುಕ್ಕರು ಕೂಡ ತಣ್ಣಗಾಗಿದೆ, ರೈಸ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ಒಂದು ಕಡಾಯಿಗೆ ಹಾಕ್ಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ರೀತಿ. ಇವಾಗ ನಾವು ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕೊತಿದ್ದೀನಿ. ಈ ರೀತಿ ಸ್ಟ್ರೈನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬೆಲ್ಲದಲ್ಲಿ ಏನಾದರೂ ಕಸ ಇದ್ರೂ ಈಚೆ ಬಂದ್ಬಿಡುತ್ತೆ. ಸೊ ಇವಾಗ ಒಂದು 5-6 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಆಗುತ್ತೆ, ಅಷ್ಟು ತನಕನೂ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಆಗಿದೆ, ನೋಡ್ತಿದ್ರಲ್ಲ ಸ್ವಲ್ಪ ಗಟ್ಟಿ ಆಗಿದೆ. ಇವಾಗ ನಾನು ಇಲಾಚಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ನೀವು ಇಲಾಚಿನ ಕುಟ್ಟಿ ಕೂಡ ಪೌಡರ್ ಮಾಡಿ ಹಾಕ್ಕೋಬೋದು. ಸೊ ಈ ಟೈಮಲ್ಲಿ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕೊತಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಸ್ವೀಟ್ಗೆ ಸ್ವಲ್ಪ ತುಪ್ಪ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ರೆಡಿಯಾಗೋಗಿದೆ. ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ, ಗೋಡಂಬಿ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿಯಾಗೋಗಿದೆ ನಮ್ಮ ಸ್ವೀಟ್ ಪೊಂಗಲ್. ಇದನ್ನು ಬಿಸಿ ಬಿಸಿಯಾಗಿ ಕೂಡ ಸರ್ವ್ ಮಾಡ್ಕೋಬೋದು, ಇಲ್ಲ ತಣ್ಣಗಾದ್ಮೇಲೆ ಕೂಡ ಸರ್ವ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಸ್ವೀಟ್ ಪೊಂಗಲ್ನ ಮಾಡ್ಕೋಬೋದು ಅಂತ. ತುಂಬ ಸುಲಭವಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು ಇದನ್ನು. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಇದು ಟ್ರೈ ಮಾಡಾದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ರೆಸಿಪಿ ಪಿಕ್ನ ಪೋಸ್ಟ್ ಮಾಡಿ. ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.